ಸುದ್ದಿ ಟಿವಿಗೆ ಸ್ವಾಗತ. ನಾನು ಪ್ರಕಾಶ್ ಡಿರಾಂಪುರ್. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ವಿಶೇಷ ವ್ಯಕ್ತಿಯೊಬ್ಬರು ಇದ್ದಾರೆ, ಅವರನ್ನು ನಾನು ಇವತ್ತು ಪರಿಚಯ ಮಾಡಿಸ್ಕೊಡ್ತೇನೆ. ಅವರೇ ಖ್ಯಾತ ರಾಸಾಯನಿಕ ತಜ್ಞ, ಹಾಗೆಯೇ ಕೃಷಿ ತಜ್ಞರು ಆಗಿರುವಂತಹ ಡಾಕ್ಟರ್ ಖಾದರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ಸಾವಯವ ಕೃಷಿ ಬಗ್ಗೆ ಇವತ್ತು ಒಂದಿಷ್ಟು ವಿಚಾರಗಳನ್ನು ಈ ಒಂದು ಚರ್ಚೆಯಲ್ಲಿ ಮಾತನಾಡ್ತಾ ಹೋಗೋಣ. ಸರ್, ಪ್ರಮುಖವಾಗಿ ಸಾವಯವ ಕೃಷಿಯ ಬಗ್ಗೆ ತಮ್ಮ ಒಲವು ಏನಿದೆ ಅಂತ? ರಾಸಾಯನಿಕಗಳ ಹಾವಳಿ ಕಳೆದ 40-50 ವರ್ಷಗಳಲ್ಲಿ ಹೆಚ್ಚಾಗಿರೋದ್ರಿಂದ ನಮ್ಮ ಆಹಾರ ಪದಾರ್ಥಗಳು ಸಹಜತನ ಕಳ್ಕೊಂಡು ಕೃತಕವಾಗಿರೋದ್ರಿಂದ ಇಡೀ ಮಾನವ ಕುಲಕ್ಕೆ ರೋಗಗಳು ಪುಂಖಾನುಪುಂಖವಾಗಿ ಬರಕ್ಕೆ ಶುರು ಮಾಡಿದ ಮೇಲೆ ಇಡೀ ಮಾನವ ಕುಲದ ಪ್ರಜ್ಞೆ ಎಲ್ಲೋ ನಾವು ಎಡವುತ್ತಾ ಇದ್ದೀವಿ, ಸಾವಯವ ಆಹಾರ ಪದಾರ್ಥಗಳಿಗೆ ನಮ್ಮ ಮನಸ್ಸು ಹೋಗಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಸಾವಯವದ ಬಗ್ಗೆ ಮಾನವ ಕುಲಕ್ಕೆ ಒಲವು ಜಾಸ್ತಿ ಆಗ್ತಾ ಬಂತು. ಯಾಕೆ ನಮ್ಮ ಆರೋಗ್ಯ ಹದ ತಪ್ಪೋದು ಶುರು ಆಯಿತು. ಈ ಹಸಿರು ಕ್ರಾಂತಿ ಹೆಸರಿನಲ್ಲಿ ಆಹಾರವನ್ನು ಕೇಂದ್ರೀಕೃತವಾಗಿ ಉತ್ಪಾದನೆ ಮಾಡೋದರಿಂದ ಈ ಗೊಂದಲ ಶುರುವಾಗಿದೆ. ಅಂದರೆ ಮತ್ತೆ ಆಹಾರ ಪದಾರ್ಥಗಳನ್ನು ಪ್ರಾಂತೀಯವಾಗಿ ನಾವೇ ಸ್ವತಃ ಪ್ರಕೃತ ದತ್ತವಾಗಿ ಸಹಜವಾಗಿ ರಾಸಾಯನಿಕಗಳು ಇಲ್ಲದೆ ಬೆಳೆಸಿಕೊಂಡು ತಿನ್ನುವುದರಿಂದ ಆರೋಗ್ಯದ ಕಡೆಗೆ ಮತ್ತೆ ಸಾಗಬಹುದು ಅಂತ ಮಾನವ ಕುಲ ಮಾಡಿದ ತಪ್ಪನ್ನು ತಿದ್ದುಕೊಳ್ಳೋದ ಒಂದು ದಾರಿಯಲ್ಲಿ ಹೆಜ್ಜೆ ಹಾಕೋಕ್ಕೆ ಶುರುವಾಯಿತು. ಎಸ್ ಸರ್, ಖಂಡಿತ. 1970 ದಶಕದ ನಂತರ, ಏನು ಹಸಿರು ಕ್ರಾಂತಿಯ ನಂತರ, ಒಂದು ಸಿರಿಧಾನ್ಯಗಳ ಬೆಳೆಯ ಬಗ್ಗೆ ಒಂದು ಹೊಸ ಟ್ರೆಂಡನ್ನೇ ಶುರು ಮಾಡಿದ್ರಿ. ಹೌದು, ಈ ಸಾವಯವ ಪದಾರ್ಥಗಳ ಬಗ್ಗೆ ಹುಡುಕಾಟ ಮತ್ತು ಆರೋಗ್ಯದ ಅಂಚನ್ನು ನಾವು ತಲುಪೋದಕ್ಕೆ ಆಗದೇ ಇರೋದರಿಂದ, ಅಂದರೆ ಸಾವಯವ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಇದ್ರೂ 1970-2000 ತನಕ ಆರೋಗ್ಯ ಸುಧಾರಣೆ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಸಾವಯವ ಪದಾರ್ಥಗಳು ನಮ್ಮ ದೇಹದಿಂದ ಕಳೆದು ಹೋಗಿದ್ದ ಆರೋಗ್ಯದ ಸ್ಥಿತಿಯನ್ನು ವಾಪಸ್ಸು ತರುವುದರಲ್ಲಿ ವಿಫಲ ಆಗೋಕ್ಕೆ ಶುರು ಆಯಿತು. ಅಂದರೆ ಎಲ್ಲೋ ಎಡವ್ತಾ ಇದ್ವಿ ಅಂತ ಗೊತ್ತಾದಾಗ ನಾನು ಆ ನಿಟ್ಟಿನಲ್ಲಿ ಈ ಪಯಣ ಏನು ಸಾವಯವ ಒಳ್ಳೆಯದಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿದಾಗ ಸಿರಿಧಾನ್ಯಗಳು, ಸೊ ಸಾವಯವ ಬೇಕು, ಸಾವಯವಕ್ಕೆ ಮೂಲ ಸಿರಿಧಾನ್ಯ ಅಂದರೆ ಆಧಾರ. ಸಿರಿಧಾನ್ಯಗಳಿಲ್ಲದೆ ಆರೋಗ್ಯ ಇಲ್ಲ. ಸೊ ಸಾವಯವ ಜೊತೆಗೆ ಸಿರಿಧಾನ್ಯಗಳ ಪೂರೈಕೆ ಇಡೀ ಮಾನವ ಕುಲಕ್ಕೆ ಆರೋಗ್ಯ ಪ್ರದಾತ ಆಗುವ ಒಂದು ಸಾಧ್ಯತೆ ಈಗ ಕಳೆದ 5 ಎಲ್ಲರಿಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಎಸ್ ಸರ್, ಅಫ್ಕೋರ್ಸ್. ಎಲ್ಲೋ ಒಂದು ಕಡೆ ಇಲ್ಲಿ ವಾಣಿಜ್ಯೀಕರಣದ ಒತ್ತಡದಿಂದ ಏನೋ ಸಾವಯವ ಕೃಷಿಯ ಬಗ್ಗೆ ಒಂದಿಷ್ಟು ಒಲವು ದೂರ ಆಗ್ತಾ ಇದೆ ಅನ್ನುವಂತಹ ಅಪಾದನೆಗಳು ಕೂಡ ಕೇಳಿ ಬರ್ತಾ ಇರುವ ಸಮಯದಲ್ಲೇ ಆ ಹಂತದಲ್ಲೇ ನಾವು ಸಿರಿಧಾನ್ಯಗಳ ಒಂದು ಬಳಕೆ ಹೆಚ್ಚಾಗ್ತಾ ಇರೋದರಿಂದ ಈಗ ಸಾವಯವ ಪದಾರ್ಥಗಳ ಜೊತೆಗೆ ಸಿರಿಧಾನ್ಯಗಳು ಕೂಡಿರೋದರಿಂದ, ಅಥವಾ ಆಪೋಸಿಟ್ ಅಂತ ಇಟ್ಕೊಳ್ಳೋಣ, ಸಾವಯವ ಅನ್ನುವ ಪದವನ್ನು ಈ ರಾಸಾಯನಿಕ ತಜ್ಞರು ಕೆಲಮಟ್ಟದಲ್ಲಿ ಮತ್ತೆ ತಳ್ಳಕ್ಕೆ ಶುರು ಮಾಡಿದಾಗ ನಿಜವಾದ ಆರೋಗ್ಯದ ಒಂದು ಮೂಲ ಏನಿದೆ ಸಿರಿಧಾನ್ಯಗಳು, ಆ ಸಿರಿಧಾನ್ಯಗಳಲ್ಲಿ ಮಹತ್ವ ಏನಪ್ಪ ಅಂದರೆ ಪಿಷ್ಟ ಪದಾರ್ಥ ಮತ್ತು ನಾರಿನ ಅಂಶದ ಅನುಪಾತ ಈ 5 ಸಿರಿಧಾನ್ಯಗಳಲ್ಲಿ ಒಂದು ಅಂಕೆಯಲ್ಲಿ ಇರುತ್ತೆ, ಒಂದೇ ಒಂದು ಅಂಕೆ. ಬೇರೆ ಪದಾರ್ಥಗಳಲ್ಲಿ ಈ ನಾರಿನ ಮತ್ತು ಪಿಷ್ಟ ಪದಾರ್ಥದ ರಚನೆ ಸರಿಯಾಗಿ ಇಲ್ಲದೇ ಇರೋದರಿಂದ ಮಾನವ ಕುಲಕ್ಕೆ ಆರೋಗ್ಯವನ್ನು ತಂದುಕೊಡೋದರಲ್ಲಿ ವಿಫಲ ಆಗ್ತಾ ಇತ್ತು. ಆದರೆ ಈ ಆವಿಷ್ಕಾರದಿಂದ, ಅಂದರೆ ಈ ಅನುಪಾತ ಪಿಷ್ಟ ಪದಾರ್ಥ ಮತ್ತು ನಾರಿನ ಅನುಪಾತ ಒಂದು ಅಂಕೆಗೆ ಈ 5 ಸಿರಿಧಾನ್ಯಗಳಲ್ಲಿ ಇದೆ ಅಂತ ಕಂಡುಕೊಂಡ ಮೇಲೆ ನಾವು ಆರೋಗ್ಯವನ್ನು ಸರಾಗವಾಗಿ ನಮ್ಮ ಕೈಯಲ್ಲಿ ತಗೊಳ್ಳೋದಕ್ಕೆ ಸುಲಭ ಆಯಿತು. ಸೊ ಯಾವಾಗ ಎಲ್ಲರೂ ಸಿರಿಧಾನ್ಯಗಳನ್ನು ಮೂಲ ಆಹಾರವಾಗಿ ಬದಲಾವಣೆ ಮಾಡಿಕೊಂಡು ಊಟ ಮಾಡೋಕ್ಕೆ ಶುರು ಮಾಡಿದ್ರು ಆರೋಗ್ಯ ತನ್ನಷ್ಟಕ್ಕೆ ತಾನೇ ನಮ್ಮ ದೇಹಗಳಲ್ಲಿ ಬಂದು ಸೇರಿಕೊಳ್ಳೋದಕ್ಕೆ ಶುರು ಆಗಿರೋದ್ರಿಂದ ಈಗ ಯಾರೂ ಸಾವಯವ ಮತ್ತು ಸಿರಿಧಾನ್ಯಗಳ ಒಂದು ಬಳಕೆಯನ್ನು ಆರೋಗ್ಯಕ್ಕೆ ಇಷ್ಟೇ ಅನ್ನುವ ಸರಳ ಆವಿಷ್ಕಾರದಲ್ಲಿ ಖುಷಿಯಾಗಿದ್ದಾರೆ. ಸರ್, ಈಗ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯ ಬಗ್ಗೆ ಇನ್ನು ಯುವಜನತೆಗೂ ಕೂಡ ಒಲವಿಲ್ಲ. ಏನೋ ಸಾವಯವ ಕೃಷಿ ಅಂತಂದರೆ ಅದು ಏನೋ ಒಂದು ರೀತಿಯಲ್ಲಿ
ಏನು ಪೌಷ್ಟಿಕಾಂಶ ಆಹಾರ ಅಂತ ಒಂದು ವಿಷಯ ಗೊತ್ತಿದ್ದು ಬಿಟ್ಟರೆ ಅದರ ಹಿನ್ನೆಲೆ ಏನು, ಅದರ ಮಹತ್ವವೇನು ಅನ್ನೋದರ ಪರಿಕಲ್ಪನೆಯೇ ಇಲ್ಲ. ಸೊ ಅಂತಹ ಯುವ ಜನತೆಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಅಂತ? ಖಂಡಿತ. ಈಗ ಯುವ ಜನತೆಗೆ ಆರೋಗ್ಯದ ಶಾಖೆ ಅಥವಾ ಅನಾರೋಗ್ಯದ ಶಾಖೆ, ವೆನ್ ದ ಪೀಪಲ್ ಗೆಟ್ ಸಿಕ್ನೆಸ್ ಇನ್ ದೇರ್ ಲೈಫ್ಸ್, ಆವಾಗ ಈ ಸಾವಯವ ಅಂದರೆ ಏನು ಅಂತ ಹುಡುಕಾಟಕ್ಕೆ ಶುರುವಾಗ್ತಾರೆ. ಅಲ್ಲಿ ತನಕ ಏನು ಗೊಂದಲ ಇಲ್ಲ, ನಾವು ಏನಾದರೂ ತಿಂತೀವಿ, ಹಂಗಿರ್ತೀವಿ ಹಿಂಗಿರ್ತೀವಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಇಲ್ಲಿ ಮೋಸ ಅಥವಾ ಮಾಯ ಏನಪ್ಪ ಅಂದರೆ, ದೇವರು ಕನಿಷ್ಠ 20-25 ವರ್ಷದ ತನಕ ಆರೋಗ್ಯವಾಗಿ ಎಲ್ಲರನ್ನೂ ಇಡ್ತಾರೆ, ನೀವೇನಾದರೂ ಮಾಡಿರಿ ಆರೋಗ್ಯ ಅಂತ ಕೊಟ್ಟಿರ್ತಾರೆ 99%. ಮೋಸ ಏನಾಗಿದೆ, ಕಳೆದ 20 ವರ್ಷದಲ್ಲಿ 20 ವರ್ಷ ವಯಸ್ಸು ಬರೋಷ್ಟಿಗೇ ಜನರಿಗೆ ಈಗ ರೋಗಗಳು ಬರೋಕ್ಕೆ ಶುರುವಾಯಿತು. ಅದು ಬಿ ಪಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಈಗ ಆ ರೇಷಿಯೋ ಏನಿದೆ, 100 to 10 ಜನಕ್ಕೆ ಕಾಯಿಲೆಗಳು 20 ವಯಸ್ಸು ಒಳಗಡೆನೇ ಬರೋಕ್ಕೆ ಶುರು ಆದ ಮೇಲೆ ಈಗ ಯುವ ಜನರೂ ಆಹಾರದ ಬಗ್ಗೆ ಗಮನ ಕೊಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಆದರೆ ಆ ರಿಬೆಲ್ ನೇಚರ್ ಅಂತ ಏನಿದೆ ಅಂದರೆ, ಆ ವಯಸ್ಸಿನಲ್ಲಿ 15-25 ಏನಾದರೂ ಮಾಡಿಕೊಳ್ತೀವಿ ಅನ್ನೋ ಒಂದು ಆ ಶಕ್ತಿಯುತ ಹಂಗು ಹುಮ್ಮಸ್ಸು ಈಗ ಕಳೆದ 20 ವರ್ಷದಲ್ಲಿ ಈ ಅನಾರೋಗ್ಯದ ಹಿಡಿತ ಹೆಚ್ಚಾಗ್ತಾ ಇದ್ದಂಗೆ ಕುಸಿದು ಬಿದ್ದೋಗ್ತಾ ಇದೆ. ಸೊ ಈಗ ಯುವಜನರೂ ಅನಾರೋಗ್ಯ ಪೀಡಿತರಾಗಿರೋದ್ರಿಂದ ಸಾವಯವ ಮತ್ತು ಸಿರಿಧಾನ್ಯಗಳ ಕಡೆಗೆ ಎಲ್ಲರ ಕಣ್ಣು ತೆರೆಸ್ಕೊಳ್ಳೋದಕ್ಕೆ ಶುರು ಆಗಿದೆ. ಆ ಅರಿವು ಮೂಡಿಸೋದಕ್ಕೆ ನಾವು ಎಲ್ಲ ವಿಧವಾದ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆ ಹಾದಿಯಲ್ಲೇ ಈ ಸಿರಿಧಾನ್ಯಗಳು ಮತ್ತು ಸಾವಯವ ಪದಾರ್ಥಗಳ ಮಾರಾಟ ಮತ್ತು ಅದರ ಸಂಭ್ರಮ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಸರ್, ನಾವೀಗಾಗಲೇ ಮಾತನಾಡ್ತಾ ಇದ್ವಿ ಏನೋ ಆಧುನಿಕ ಕೃಷಿ, ಕಾಡು ಕೃಷಿ, ಸಾಕಷ್ಟು ವಿಚಾರಗಳ ಬಗ್ಗೆ. ಪ್ರಮುಖವಾಗಿ ಕಾಡು ಕೃಷಿ ಅನ್ನುವಂತಹ ಹಿನ್ನೆಲೆಯಲ್ಲಿ ನಾವು ಮಾತನಾಡೋದಾದರೆ ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು? ಈಗ 3 ಪದ ಇದೆ, ಆಧುನಿಕ ಕೃಷಿ, ಸಾವಯವ ಕೃಷಿ, ಕಾಡು ಕೃಷಿ. ಆಧುನಿಕ ಕೃಷಿಯಲ್ಲಿ ಕೇಂದ್ರೀಕೃತ ವ್ಯವಸ್ಥೆ, ಆಧುನಿಕ ಸರಕಳಿಗಳು ಅಂದರೆ ಯಂತ್ರೋಪಗಳು, ದೊಡ್ಡ ದೊಡ್ಡ ಯಂತ್ರಗಳು, ದೊಡ್ಡ ಪ್ರಮಾಣದಲ್ಲಿ ಆಹಾರವನ್ನು ಉತ್ಪಾದನೆ ಮಾಡುವ ಒಂದು ಆವಿಷ್ಕಾರಗಳು ಮತ್ತು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಒಂದೇ ರೀತಿಯ ಆಹಾರವನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆ, ಸುತ್ತಮುತ್ತಲು ಆಧುನಿಕ ಕೃಷಿ ಮತ್ತು ಬೇರೆ ವ್ಯವಸ್ಥೆ ಒದಗಿಸ್ಕೊಂಡಿದೆ. ಆ ನಿಟ್ಟಿನಲ್ಲಿ ಪ್ರಯಾಣ ಮಾಡೇ ಮಾನವ ಕುಲ ಈಗ ಈ ಸ್ಥಿತಿಯಲ್ಲಿದೆ, ಅನಾರೋಗ್ಯದ ಸ್ಥಿತಿಯಲ್ಲಿ. ಅದು ಅಮೆರಿಕಾ ಇರ್ಬೋದು, ಜಪಾನ್ ಇರ್ಬೋದು, ಜರ್ಮನಿ ಇರ್ಬೋದು, ಯುರೋಪ್ ಇರ್ಬೋದು, ನಮ್ಮ ಭಾರತ ದೇಶ ಇತ್ತೀಚಿನ 20 ವರ್ಷಗಳಲ್ಲಿ ಪಾಶ್ಚಾತ್ಯ ಅಂಧಾನುಕರಣದಿಂದ ಅಲ್ಲಿ ಏನೇನು ರೋಗಗಳಿವೆ ಆ ರೋಗಗಳನ್ನು ಇಲ್ಲಿ ಆಮದು ಮಾಡಿಕೊಳ್ತಾ ಇದೆ. ನಾವು ಕಾಡು ಕೃಷಿ ಅನ್ನುವ ಒಂದು ಪರಿಕಲ್ಪನೆಯಲ್ಲಿ ಏನಾಗ್ತಾ ಇದೆ ಅಂದರೆ, ಆಯಾ ಜಾಗಗಳಲ್ಲಿ ಆಯಾ ನೀರಿನ ಲಭ್ಯತೆಗೆ, ಆಯಾ ಮಣ್ಣಿನ ರಚನೆಗೆ ಏನೇನು ಪದಾರ್ಥಗಳನ್ನು ಸರಾಗವಾಗಿ ಬೆಳೆಸಿಕೊಳ್ಳೋದಕ್ಕಾಗುತ್ತೋ ಅದೇ ಆಹಾರ ಪದಾರ್ಥ ಅಂತ ನಿರ್ಧಾರ ಮಾಡಿ, ನಾವು ಭತ್ತ ಬೆಳೆಯೋದಿಲ್ಲ, ನಾವು ಕಬ್ಬು ಬೆಳೆಯೋದಿಲ್ಲ, ನಾವು ಬಾಳೆಹಣ್ಣು ಬೆಳೆಯೋದಿಲ್ಲ, ನಾವು ಬೆಳೆಯೋದು ಸೀಬೆ, ನಾವು ಬೆಳೆಯೋದು ಸಪೋಟ, ನಾವು ಬೆಳೆಯೋದು ಸೀತಾಫಲ, ನಾವು ಬೆಳೆಯೋದು ನೇರೇಡು ಹಣ್ಣು, ಈ ಥರ ಆಯಾ ಜಾಗಗಳಲ್ಲಿ ಏನು ಆಹಾರ ಪದಾರ್ಥಗಳನ್ನು ಬೆಳೆಸೋಕ್ಕಾಗತ್ತೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಸಿರಿಧಾನ್ಯಗಳು ಎಲ್ಲರ ಕಣ್ಣಿಗೂ ಕಾಣಿಸ್ತವೆ. ಅಂದರೆ ನಮ್ಮ ದೇಶ ಒಂದೇ ಅಲ್ಲ, ಇಡೀ ಪ್ರಪಂಚದ ಎಲ್ಲ ಬಯಲುಸೀಮೆಗಳಲ್ಲಿ ಸರಾಗವಾಗಿ ಯಾವ ಹಂಗೂ ಇಲ್ಲದೆ ಅವಷ್ಟಕವೇ ಬೆಳೆಸ್ಕೊಂಡು ಬರತಕ್ಕಂಥ ಈ ಹುಲ್ಲು ಜಾತಿ C4 ಫುಡ್ಸ್ ಅಂತ ಏನಿವೆ, 5 ಸಿರಿಧಾನ್ಯಗಳು ಇಡೀ ಮಾನವ ಕುಲಕ್ಕೆ ಆಹಾರವಾಗಿ ಒದಗಿಸ್ಕೊಡೋದಕ್ಕೆ ವಿಕೇಂದ್ರೀಕೃತ ವ್ಯವಸ್ಥೆಯಲ್ಲೇ ಕೇಂದ್ರೀಕೃತವಾಗಿ ಬದಲಾವಣೆ ಮಾಡಿ ಎಲ್ಲರಿಗೂ ಆಹಾರವನ್ನು ಒದಗಿಸ್ತಕ್ಕಂಥ ಸದುಪಾಯ ಈ ಸಿರಿಧಾನ್ಯಗಳ ಆಯ್ಕೆಯಲ್ಲಿ ಇರೋದರಿಂದ ಈಗ ಸಾವಯವ ಕೃಷಿ ಮತ್ತು ಕಾಡು ಕೃಷಿ ಪರಿಕಲ್ಪನೆಯಲ್ಲಿ ಇಡೀ ಮಾನವ ಕುಲಕ್ಕೆ ಜಗತ್ತಿನಲ್ಲಿ ಆಹಾರವನ್ನು ಒದಗಿಸ್ಬೋದು ಅನ್ನುವ ಒಂದು ಪರಿಕಲ್ಪನೆ ಎಲ್ಲರಿಗೆ ಮನಸ್ಸಿಗೆ ತಟ್ತಾ ಇದೆ. ಖಂಡಿತ ಸರ್. ಈಗ ಸಿರಿಧಾನ್ಯಗಳ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ
ನವಣೆ ಕೂಡ ಒಂದು ಪ್ರಮುಖವಾದಂತಹ ಒಂದು ಬೆಳೆ. ಸೊ ಈ ಬೆಳೆಯನ್ನು ಒಂದಿಷ್ಟು ಜನರು ಸೇವನೆ ಮಾಡಿದರೆ ಅವರಿಗೆ ಹೀಟ್ ಆಗೋದಾಗಲಿ, ಮತ್ತಷ್ಟು ಬೇರೆ ಕಾಯಿಲೆಗಳು ಅಡಪ್ಟ್ ಆಗೋದಾಗಲಿ, ಈ ಥರ ಒಂದಿಷ್ಟು ಆರೋಪಗಳು ಮತ್ತು ನನ್ನ ಲೆಕ್ಕಾಚಾರದಲ್ಲಿ ಇವೆಲ್ಲ ಈ ಆಧುನಿಕ ಕೃಷಿ ಮತ್ತು ಆಹಾರ ಪದ್ಧತಿಗಳನ್ನು ಒದಗಿಸ್ಕೊಳ್ಳೋದಕ್ಕೆ ಈ ಕಾರ್ಪೊರೇಟ್ ಕಂಪ್ನೀಸ್ಗಳು ಮಾಡ್ತಾ ಇರತಕ್ಕಂಥ ಒಂದು ಅಪಪ್ರಚಾರ ಅಂತಲೇ ಹೇಳಬಹುದು. ನವಣೆ ಅಕ್ಕಿ, ಸಾಮೆ ಅಕ್ಕಿ, ಕೊರಲೆ ಅಕ್ಕಿ, ಆರ್ಕ ಅಕ್ಕಿ, ಊದಲಕ್ಕಿನಲ್ಲಿ ನಾರಿನ ಅಂಶ ನಾನು ಹೇಳ್ದಂಗೆ ಈ ಅಕ್ಕಿ ಗೋಧಿಗಿಂತ ಎಷ್ಟೋ ಪಟ್ಟು ಹೆಚ್ಚಿರೋದ್ರಿಂದ ಅದನ್ನು ಸರಿಯಾಗಿ ನೆನೆಸಿ ಅಡುಗೆ ಮಾಡಬೇಕು. ಅಪ್ಪ ಬೇಕಾಗಿಲ್ಲ, ಅಮ್ಮ ಬೇಕಾಗಿಲ್ಲ, ಎರಡೇ ನಿಮಿಷ ನೂಡಲ್ಸ್ ತಿನ್ನಿ ಅನ್ನುವ ಒಂದು ಅಡಿಗೆ ಮನೆ ಇಲ್ಲದ ಪಾಶ್ಚಾತ್ಯ ಆಹಾರ ಪದ್ಧತಿಗೆ ದಾಸ್ಯರಾಗಿದ್ವಿ. ಸೊ ಆ ಒಂದು ಮನಸ್ಥಿತಿಯಿಂದ ನಾನು ಹೇಳುವ ಎರಡು ಮೂರು ಗಂಟೆ ನೆನೆಸಿ ಅಡಿಗೆ ತಮ್ಮ ಕೈಯಲ್ಲೇ ತಮ್ಮ ಅಡಿಗೆ ಮನೆಯಲ್ಲಿ ಮಾಡಿಕೊಳ್ಳುವ ವಿಧಾನ ಮೊದಲನೇ ಹಂತದಲ್ಲಿ ರುಚಿಯಾಗಿ ಅನಿಸದೇ ಇರಬಹುದು, ಆದರೆ ಈ ಅದ್ಭುತವಾದ ಪದಾರ್ಥಗಳಿಂದ ರುಚಿ ರುಚಿಯಾದ ಸವಿ ರುಚಿಯಾದ ಆ ಅಡಿಗೆಯನ್ನು ನಮ್ಮ ಮನೆಗಳಲ್ಲಿ ಅಡಿಗೆ ಮನೆಗಳಲ್ಲಿ ಮಾಡಿ ತಿನ್ನುವ ಮೂಲಕ ಒಂದು ಕಡೆ ಆನಂದ, ಇನ್ನೊಂದು ಕಡೆ ಆರೋಗ್ಯ ನಿಮ್ಮ ಕೈಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ನನಗೆ ತುಂಬ ತುಂಬ ಇಷ್ಟ ಆಗ್ತಾ ಇದೆ. ಈ ಸತ್ಯವನ್ನು ಎಲ್ಲರೂ ನಿಧಾನವಾಗಿ ಆದರೂ ಕಂಡುಕೊಳ್ತಾ ಇದ್ದಾರೆ. ಅದೇ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವುಗಳು ಕೊಡೋ ಒಂದು ಕೊಡುಗೆ. ಸರ್, ಪ್ರಮುಖವಾಗಿ ಹಸಿರು ಕ್ರಾಂತಿಯ ನಂತರ ತಾವು ಸಾಕಷ್ಟು ದೇಶಗಳಿಗೆ ಹೋಗಿದ್ದೀರಾ, ಅಲ್ಲಿ ಕೂಡ ಸಿರಿಧಾನ್ಯಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಿದ್ರಿ, ಜೊತೆಗೆ ಅಮೆರಿಕದಲ್ಲಿ 20 ವರ್ಷಗಳು ಕೂಡ ಅಲ್ಲಿದ್ದರೆ. ಸೊ ಯಾವೆಲ್ಲ ದೇಶಗಳಲ್ಲಿ ಯಾವ ಥರ ರೆಸ್ಪಾನ್ಸ್ ಸಿಗ್ತಾಯಿತ್ತು ಅಂತ ನಿಮ್ಮ ಆ ಒಂದು ಸೆಮಿನಾರ್ಗಳಿಗೆ? ನಾನು ಅಮೆರಿಕದಲ್ಲಿ 10-12 ವರ್ಷ ಕಾಲ ಇದ್ದಿದ್ದು, ಬೇರೆ ದೇಶಗಳಲ್ಲಿ ಸಿರಿಧಾನ್ಯಗಳ ಬೀಜ ಸಮೇತ ನಾಶ ಮಾಡಿದ್ದಾರೆ ಈ ಕಂಪನಿಗಳು. ಸೊ ಆ ಕಾರಣಕ್ಕೆ ನಮ್ಮ ದೇಶದಲ್ಲಿ ಸಿಗ್ಬೋದು ಅಂತ ನಾನು ಅಮೆರಿಕಾ ಬಿಟ್ಟು ಬಂದಿದ್ದು. ನಮ್ಮ ಅದೃಷ್ಟಕ್ಕೆ ಅಲ್ಲಿ ಇಲ್ಲಿ ಇನ್ನೂ ಬಡ ರೈತರು ಈ ಧಾನ್ಯಗಳನ್ನು ಬೆಳೆಸ್ತಾ ಇದ್ದಿದ್ದರಿಂದ ಬೀಜ ಸಿಕ್ತು. ಅದರಿಂದ ನಾವು ಈಗ ಅದನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಿ ಇಡೀ ಕರ್ನಾಟಕದಲ್ಲಿ ಈ ಬೀಜಗಳನ್ನು ಹಂಚಿದ್ವಿ. ಈಗ ನನಗೆ ಖುಷಿ ಆಗ್ತಾ ಇರೋದೇನೆಂದರೆ ನಮ್ಮ ಕರ್ನಾಟಕ ನಂಬರ್ 1 ಭಾರತ ದೇಶದಲ್ಲಿ ಈ ಸಿರಿಧಾನ್ಯಗಳ ಬಳಕೆಯಾಗಲಿ ಉತ್ಪಾದನೆ ಮಾಡೋದಕ್ಕಾಗಲಿ. ಬೇರೆ ರಾಜ್ಯಗಳು ಆಂಧ್ರ ಮತ್ತು ತೆಲಂಗಾಣ ತಮಿಳುನಾಡು ಅವರು ಈಗ ಶುರು ಹಚ್ಕೊಂಡಿದ್ದಾರೆ. ಈಗ ನನ್ನ ವಿಡಿಯೋಗಳು ಈ ಯೂಟ್ಯೂಬಲ್ಲಿ ಪಾರಾಡೋಕ್ಕೆ ಶುರು ಮಾಡಿದ ಮೇಲೆ ಬೇರೆ ದೇಶಗಳಿಂದನೂ ಈಗ ಸಿರಿಧಾನ್ಯಗಳ ಬಗ್ಗೆ ತುಂಬ, ಈಗ ಮತ್ತೆ ನಾನು ಜೂನ್ ಎಂಡಕ್ಕೆ ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ ಸಿರಿಧಾನ್ಯಗಳ ಮೇಲೆ ಲೆಕ್ಚರ್ ಕೊಡೋದಕ್ಕೆ ಅಂತ ಅಮೆರಿಕಕ್ಕೆ ಹೋಗೋದಕ್ಕೆ. ಸರ್, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಸರ್, ಭಾರತದಲ್ಲಿ ಸಾವಯವ ಕೃಷಿ, ಕಾಡು ಕೃಷಿ ಅಂತ ಬಂದಾಗ ಅದರ ಮುನ್ನೆಲೆಗೆ ಹೆಸರು ಬರ್ತಾ ಇರುವಂಥದ್ದು ಡಾಕ್ಟರ್ ಖಾದರ್ ಅನ್ನುವಂಥದ್ದು. ಎಸ್ ಸರ್, ಇವತ್ತೇನೋ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ಸಂತೋಷ. ಎಸ್, ಇದು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮವಾಗಿತ್ತು. ನಾಳೆ ಮತ್ತೊಂದು ವಿಷಯದೊಂದಿಗೆ ಮತ್ತಷ್ಟು ವಿಶೇಷ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.